नमस्कार वीक्षकरे रिव्यू चानल गे स्वागत नानु सौख्य गामकर निरंतर राज्य बीजेपी यडियूरप्पनवर नेरळिंद होरतरुव प्रयत्न आगता इदे बाय इलेक्शन फलितांश बंद मेलू कूड अदु मुंदुवरिदु अवरिगे पर्मिशन सिक्किरो राज्य प्रवासद स्वरूप एल्ल बदलागतिदे इदेल्ल बेळवणिगे नोड्ता इद्दीवल्वा विजयेंद्रगे एनु माडिद्रु स्थानमान कोडबारदु कोनेगे बाय इलेक्शन उस्तुवारियन्नु कोडबारदु अंत प्रयत्नगळागिद्दु नोडिद्दीवि अवरिगे सचिव स्थान अथवा बेरे यहा हूदू कूड़ा पक्षली कोड़ोदे वरिष्ठ रेडी निजवा इनमु विजयेंद्रेनू सिगोदिंत सूदि बेदस्ट सद्दे निजवा विजयेंद्र कण्डिटी यहा स्थान मेलू अल और दूरदृष्टि दूरगामी योजने बेर निरंतर एरूवरे वर्ष प्रयत्न विजयेंद्रे मोदल ऐल आरएसएस बीजेपी पाळ्य कंपनवे शुरुआते आतंक वातावरण मने ऐन विजयेंद्र याके नगे बीरदारे अद्र एक्सक्लूसिव डीटेल मुदे मिस चानल सब्सक्राइब बेल बटन क्लिक अपडेट्स तलपते इष्ट दिन एलू अंदकू विजयेंद्र हानगल स्पर्धे मोकिष्टपटू टिकेट सचिव स्थान कू अदूल पक्षदलू यू हे को कूड़ा बी एस वैगे को इन मुगीत विजयेंद्र कते यद्यूरपनवर्गू कूड़ा इनको साध्य ओके बै एलेक्षन प्रचार कर्क होगीबूंत साध्य मगन इन को साध्य अति विश्लेषण केबरता है अल्वा निजवा अप मग कण्डिटी ಯಾವ ಸ್ಥಾನಗಳ ಮೇಲೂ ಅಲ್ಲ ಬಹಳ ದೊಡ್ಡ ಯೋಜನೆಯನ್ನೇ ಹಾಕಿಕೊಂಡಿದ್ದಾರೆ ಅದಕ್ಕೇನೆ ಸೈಲೆಂಟ್ ಆಗಿ ಕೆಲಸ ಮಾಡುತ್ತಿರೋದು ಇಷ್ಟು ದಿನಕ್ಕೆ ಪೆಟ್ಟು ಮೇಲೆ ಪೆಟ್ಟು ಬಿದ್ದಿರೋದನ್ನ ನೋಡ್ತಾ ಇದ್ರೆ ಪಕ್ಷದ ವಿರುದ್ಧ ಬಂಡಾಯ ಸಾರಬಹುದಿತ್ತು ಬಹಿರಂಗವಾಗಿ ಮಾತುಗಳನ್ನು ಆಡಬಹುದಿತ್ತು ಆದರೆ ಅದು ಯಾವುದು ಯಾಕಾಗಿಲ್ಲ ಅಂದ್ರೆ ವಿಜಯೇಂದ್ರ ಅವರ ಯೋಜನೆ ಬರೋಬ್ಬರಿ 10 ವರ್ಷಗಳದ್ದು ಭವಿಷ್ಯದ ಯೋಜನೆಗಳನ್ನು ರೂಪಿಸಿಕೊಂಡು ಅದಕ್ಕೆ ಗಟ್ಟಿ ತಳಪಾಯ ಹಾಕ್ತಾ ಇದ್ದಾರೆ ಗಡಿಬಿಡಿ ಮಾಡದೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಸ್ಟ್ರಾಟಜಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಆ ಒಂದು ಯೋಜನೆಯಲ್ಲಿ ಮೊದಲ ಗೆಲುವು ಸಿಕ್ಕಿದೆ ಅಂತ ಹೇಳಿದೆ ತುಂಬಾ ಒಗಟು ಒಗಟು ಅನಿಸ್ತಾ ಇರಬಹುದು ವಿಷಯಕ್ಕೆ ಬರ್ತೀನಿ ನಾನು ಬರೋಬ್ಬರಿ 117 ವರ್ಷಗಳ ಬಳಿಕ ಬಳ್ಳಾರಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸಭೆ ಜರುಗಿದೆ ಅದು ಅಂತಿಂತ ವೇದಿಕೆಯಲ್ಲ ಸಮುದಾಯದ ಅತಿ ದೊಡ್ಡ ವೇದಿಕೆ ಈ ದೊಡ್ಡ ವೇದಿಕೆಯಲ್ಲಿ ಬಹಳ ದೊಡ್ಡ ನಿರ್ಧಾರ ಒಂದು ಪ್ರತಿಧ್ವನಿಸಿದೆ ಅದೇನಪ್ಪ ಅಂತ ಹೇಳಿದ್ರೆ ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಉತ್ತರಾಧಿಕಾರಿಯಾಗಬೇಕು ವೀರಶೈವ ಲಿಂಗಾಯತ ಸಮುದಾಯದ ಮುಖವಾಗಬೇಕು ಮತ್ತು ಅವರು ಮುಂದಿನ ಸಿಎಂ ಆಗಬೇಕು ಈ ನಿಟ್ಟಿನಲ್ಲಿ ಈಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಿ ಅಂತ ಕರೆ ಕೊಡಲಾಗಿದೆ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪರಮಶಿವಯ್ಯ ಅವರು ಕೂಡ ಸಮುದಾಯಕ್ಕೆ ಈ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾವು ಈ ವಿಚಾರದಲ್ಲಿ ದೃಢ ನಿರ್ಧಾರ ತಗೊಂಡು ಶಿಫಾರಸು ಮಾಡಬೇಕು ನಮ್ಮ ಸಮುದಾಯದ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಅವರನ್ನ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಶಿಫಾರಸು ಮಾಡಬೇಕು ಅದಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳಿ ಇವತ್ತಿನಿಂದಾನೆ ಅಂತ ಬಹಿರಂಗವಾಗಿ ಆ ಸಭೆಯಲ್ಲಿ ಒಂದಿಷ್ಟು ತೀರ್ಮಾನಗಳನ್ನು ತಗೊಂಡು ಸಮುದಾಯಕ್ಕೆ ಖಡಕ್ ಸಂದೇಶವನ್ನು ರವಾನಿಸಲಾಗಿದೆ ನೋಡಿ ಇದೇನು ಸಣ್ಣ ಬೆಳವಣಿಗೆ ಅಲ್ಲ ವೀರಶೈವ ಲಿಂಗಾಯತ ಸಮುದಾಯ ಬಿಜೆಪಿಯ ಗೆಲುವಿನ ಜೀವಾಳ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದರೆ ಈ ಸಮುದಾಯ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ನಿರ್ಣಾಯಕವಾಗಿರುವಂಥ ಈ ಸಮುದಾಯ ಓಕೆ ಮಾಡಲೇಬೇಕು ಅನ್ನೋದು ನಮಗೆ ಎಲ್ರಿಗೂ ಗೊತ್ತು ಯಡಿಯೂರಪ್ಪನವರು ಆ ಸಮುದಾಯದ ಸರ್ವೋಚ್ಚ ನಾಯಕರಾಗಿದ್ರು ಅವರ ನಂತರ ಯಾರನ್ನೂ ಕೂಡ ಆ ಜಾಗದಲ್ಲಿ ಕೂರಿಸೋಕೆ ನಾವು ರೆಡಿ ಇಲ್ಲ ಆ ಜಾಗದಲ್ಲಿ ಅವರ ಮಗ ವಿಜಯೇಂದ್ರನೇ ಬಂದು ಕೂರಬೇಕು ಅಂತ ಈಗ ತೀರ್ಮಾನವನ್ನೇ ತಗೊಂಡು ಆಗಿದೆ ಅಂದ್ರೆ ವಿಜಯೇಂದ್ರ ಅವರ 2.5-3 ವರ್ಷಗಳ ನಿರಂತರ ಪ್ರಯತ್ನಕ್ಕೆ ಸಿಕ್ಕಂಥ ಮೊದಲ ಗೆಲುವು ಅಂತಾನೆ ನಾವು ಇದನ್ನು ಪರಿಗಣಿಸಬೇಕಾಗತ್ತೆ ಯಾಕಂದರೆ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಇವರು ಓಡಾಡ್ತಿದ್ದಾರೆ ಅಂತ ನಾವು ಭಾವಿಸೋ ಹಾಗಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಿನಿಂದಾನೆ 2 ವರ್ಷಗಳ ಹಿಂದಿಂದಾನೇ ವಿಜಯೇಂದ್ರ ಇಡೀ ರಾಜ್ಯವನ್ನು ಸುತ್ತಿ ಬೇರೆ ಬೇರೆ ಮಠಾದೇಶಗಳನ್ನು ಭೇಟಿ ಮಾಡೋದಿರಬಹುದು ಸಮುದಾಯದ ಪ್ರಮುಖ ನಾಯಕರನ್ನು ಪ್ರಭಾವಿ ನಾಯಕರುಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದು ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು
ಸುತ್ತಿ RSS ಮತ್ತು ಬಿಜೆಪಿಯಿಂದ ಆಚೆಗೆ ತನಗೊಂದು ಇಮೇಜ್ ಇರಬೇಕು, ಪ್ರಭಾವ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಲ್ಲಿ ಈಗ ವಿಜಯೇಂದ್ರ ಗೆದ್ದಂತೆ ಕಾಣಿಸ್ತಾ ಇದೆ. ಸಾಹಿತಿಗಳು, ಚಿಂತಕರು, ಪತ್ರಕರ್ತರು, ರೈತ ಸಂಘಗಳು, ಬೇರೆ ಬೇರೆ ಸಮುದಾಯದ ನಾಯಕರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ 3 ವರ್ಷ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಇನ್ನೂ ಬಿರುಸಾಗಿ ನಡೆದಿದೆ. ಯಾಕಂದರೆ ಹೈಕಮಾಂಡ್, ಬಿಜೆಪಿಯ ವರಿಷ್ಠರು ಯಡಿಯೂರಪ್ಪನವರ ಕೈ ಕಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನಮ್ಮ ಕುಟುಂಬದ ಪ್ರಭಾವ, BSY ಪಾಳೆಯದ ಪ್ರಭಾವ ಯಾವ ಕಾರಣಕ್ಕೂ ಕೂಡ ಕಡಿಮೆ ಆಗಬಾರದು. ಹಾಗಾಗಿ ವರಿಷ್ಠರಿಗೆ ನಮ್ಮ ಶಕ್ತಿ ಏನು ಅಂತ ಅರ್ಥ ಮಾಡಿಸಲೇಬೇಕು ಅಂತ ಈ ಎಲ್ಲ ಸಿದ್ಧತೆಗಳು ಆಗಿರೋದು ನಾವು ನೆನಪು ಮಾಡ್ಕೊಳ್ಬಹುದು. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಸಂದರ್ಭದಲ್ಲಿ ಯಾವ ರೀತಿ ಕಾವಿ ಪಡೆ ಯಡಿಯೂರಪ್ಪನವರಿಗೆ ರಕ್ಷಾ ಕವಚವಾಗಿ ನಿಂತಿತ್ತು ಅಂತ, ಇದು ಯಡಿಯೂರಪ್ಪನವರ ಬೆನ್ನಿಗೆ ಯಾವ ರೀತಿ ಸಮುದಾಯ ನಿಂತಿದೆ, ಈಗಲೂ ಕೂಡ ಅವರು ಯಾವ ಥರ ಸಮುದಾಯದ ಸರ್ವೋಚ್ಚ ನಾಯಕರು ಅನ್ನುವಂಥ ಸಂದೇಶ ರವಾನಿಸೋ ಉದ್ದೇಶದಿಂದ ನಡೆದಿದ್ದು ಅನ್ನೋದು ನಮಗೆಲ್ರಿಗೂ ಗೊತ್ತು. ಆದರೆ ಅನಿವಾರ್ಯವಾಗಿ ಅವ್ರನ್ನ ಕೆಳಗಿಳಿಸಲೇಬೇಕಾಯಿತು. ಆ ಬೆಳವಣಿಗೆ ಆದ ಮೇಲೆ ವಿಜಯೇಂದ್ರ ಅವರ ಆಕ್ಟಿವಿಟಿ ಮತ್ತಷ್ಟು ಬಿರುಸುಗೊಂಡಿದೆ. ನೋಡಿ, ವರಿಷ್ಠರ ತಂತ್ರಕ್ಕೆ ಪ್ರತಿತಂತ್ರ ಅನ್ನುವಂತೆ ತನ್ನದೇ ಆದ ವರ್ಚಸ್ಸನ್ನು ಬೆಳೆಸ್ಕೊಂಡು ಬಿಜೆಪಿಯ ಜೀವಾಳವಾಗಿರುವಂತಹ ವೀರಶೈವ ಲಿಂಗಾಯತ ಸಮುದಾಯದ ನಡುವಿನಿಂದಲೇ ಇವರೇ ನಮ್ಮ ಮುಂದಿನ ನಾಯಕ ಅನ್ನುವಂಥ ಕೂಗು ಏಳುವಂತೆ ಮಾಡಿದ್ದಾರೆ. ಆ ಮೂಲಕ ಪಕ್ಷಕ್ಕೆ ನಾನು ಅನಿವಾರ್ಯವಾಗಬೇಕು ಅನ್ನೋ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಎಲ್ಲ ಬೆಳವಣಿಗೆಯನ್ನು ಮೀರಿಯೂ ಪಕ್ಷ ತನ್ನನ್ನು ಕಡೆಗಣಿಸಿದ್ರೆ ಪರ್ಯಾಯ ವೇದಿಕೆ ರಚನೆ ಮಾಡುವುದಕ್ಕೂ ಸಿದ್ಧ ಅನ್ನುವಂಥ ವಾತಾವರಣ ಈಗ ಕಂಡು ಬರ್ತಾ ಇದೆ. ನೋಡಿ, ಯಾವುದೇ ಒಂದು ಸಮುದಾಯ, ಅದರಲ್ಲೂ ಪ್ರಭಾವಿ ಸಮುದಾಯ, ರಾಜ್ಯದ ಸರ್ವೋಚ್ಚ ಸ್ಥಾನದಲ್ಲಿ, ಅಧಿಕಾರದಲ್ಲಿ ತಮ್ಮ ಸಮುದಾಯದ ನಾಯಕ ಇರಲಿ ಅಂತ ಬಯಸತ್ತೆ. ಈಗ ಯಡಿಯೂರಪ್ಪನವರು ಕೆಳಗಿಳಿದ ಮೇಲೆ ಬೇರೆ ಯಾರನ್ನು ಕೂಡ ಆ ಸ್ಥಾನದಲ್ಲಿ ನೋಡೋದಿಕ್ಕೆ ಆಗ್ತಾ ಇಲ್ಲ. ಅದೇ ಸಮುದಾಯದ ಮತ್ತೊಬ್ಬ ನಾಯಕನನ್ನ ತಂದು ಕೂರಿಸಿದ್ರು ಕೂಡ ಇವರು ಹೈಕಮಾಂಡ್ ಕೈಗೊಂಬೆ ಆಗಿರಬಹುದು, RSS ಹೇಳಿದಂತೆ ಎಲ್ಲವೂ ಕೂಡ ರೆಡಿ ಆಗತ್ತೆ. ಆದರೆ ಸಮುದಾಯದ ಮಾತಿಗೆ ಬೆಲೆ ಸಿಗುವಂತಹ ಪರಿಸ್ಥಿತಿ ಇಲ್ಲ ಬೇರೆ ಯಾವ ಪಕ್ಷದಲ್ಲೂ ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಸಂಸ್ಕೃತಿಯೇ ಎಲ್ಲ ಕಡೆ ಇರೋದ್ರಿಂದ ಅನ್ನೋದನ್ನ ಅರ್ಥ ಮಾಡಿಕೊಂಡೇ ಸ್ವಂತ ಇಮೇಜ್ ಮೂಲಕ ಅಧಿಕಾರ ನಡೆಸಬಲ್ಲಂತಹ ನಾಯಕನನ್ನ ಬೆಳೆಸೋದಿಕ್ಕೆ ಈಗ ಸಮುದಾಯ ಮುಂದಾಗ್ತಾ ಇದೆ. ಯಡಿಯೂರಪ್ಪನವರು ಬಿಜೆಪಿಯಲ್ಲೇ ಇದ್ರೂ ಕೂಡ RSS ಅನ್ನ ಮೀರಿ ಅವ್ರಿಗೊಂದು ಶಕ್ತಿ ಇತ್ತು ಅನ್ನೋದು ನಮಗೆಲ್ರಿಗೂ ಗೊತ್ತು. ಕರ್ನಾಟಕದ ಮಟ್ಟಿಗೆ ಅವರೇ ಹೈಕಮಾಂಡ್ ಆಗಿದ್ರು, ಸಂಘವನ್ನ ಮೀರಿ ಅವ್ರಿಗೊಂದು ಇಮೇಜ್ ಇತ್ತು. ಅವರ ದಾರಿಯಲ್ಲಿಯೇ ನಡ್ಕೊಂಡು ಹೋಗ್ತಿರುವಂತಹ ವಿಜಯೇಂದ್ರ ಎಲ್ಲವನ್ನ ಮೀರಿ ತನ್ನ ಕೈ ಬಲಪಡಿಸೋದಿಕ್ಕೆ ಏನೇನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಮುಂದಿನ ಮುಖ್ಯಮಂತ್ರಿಯಾಗಲೇಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಕಾದು ನೋಡಬೇಕು ಈ ನಿರ್ಧಾರ, ವೀರಶೈವ ಮಹಾಸಭಾದ ಕಾರ್ಯಕಾರಿಣಿಯಲ್ಲಿ ಪ್ರತಿಧ್ವನಿಸಿರೋದ್ರ ಪರಿಣಾಮ ಏನಾಗುತ್ತೆ, ಬಿಜೆಪಿಯಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನು ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.